ಸಾಲಬಾಧೆ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಒಂದೇ ಕುಟುಂಬದ ಐವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಒಂದೇ ಕುಟುಂಬದ ಐವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐವರು ಆತ್ಮಹತ್ಯೆಗೆ ಶರಣಾಗಿರುವುದು ಹೃದಯ ವಿದ್ರಾವಕ ಘಟನೆ. ಇದು ಭಾನುವಾರ ಬೆಳಕಿಗೆ ಬಂದಿದೆ. ಸಾವಿಗೂ ಮುನ್ನ ತಮ್ಮ ದೊಡ್ಡಮ್ಮನಿಗೆ ಡೆತ್ ನೋಟ್ ಬರೆದಿದ್ದಾರೆ ಗರೀಬ್ ಸಾಬ್. ಗರೀಬ್ ಸಾಬ್ ಎಂಬುವರು ಕುಟುಂಬದ ಸಮೇತವಾಗಿ ಸಾವಿನ ಹಾದಿ ಹಿಡಿದಿದ್ದಾರೆ. ಇವರು ವ್ಯಾಪಾರ ಮಾಡ್ತಾ ಇದ್ರು, ಆ ವ್ಯಾಪಾರದಲ್ಲಿ ಲಾಭ ಇಲ್ಲ. ಕೆಲಸಕ್ಕೆ ಹೋದ್ರೆ ಸರಿಯಾಗಿ ಹಣ ಬರ್ತಿರ್ಲಿಲ್ಲ. ಇನ್ನು ಸಂಸಾರ ನಡೆಸೋದು ಕಷ್ಟ ಆಗ್ತಾ ಇತ್ತು. ಮಕ್ಕಳು ಕೂಡ ಜೊತೆಗೆ ಇದ್ರು. ಇದೆಲ್ಲವನ್ನ ಕಂಡಂತಹ ಗರೀಬ್ ಸಾಬ್ ಮನನೊಂದು ಆತ್ಮಹತ್ಯೆಗೆ ಕುಟುಂಬ ಸಮೇತರಾಗಿ ಶರಣಾಗಿದ್ದಾರೆ. ಊರಲ್ಲಿದ್ದಾಗ ಹೆಂಡತಿ ಅಣ್ಣ ಸಾದಿಕ್ ಹಾಗೂ ತಂಗಿ ಯಾಸೀನಾ ನಮ್ಮ ಮೇಲೆ ಇವರು ವಿಷ ಕಾರ್ತಿದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬಂದ್ರು ಕೂಡ ನಮ್ಗೆ ನೆಮ್ಮದಿಯೇ ಇಲ್ಲ. ಅಲ್ಲಿಂದ ತುಮಕೂರಿಗೆ ಜೀವನ ನಡೆಸಲು ನಾವು ಬಂದ್ವಿ, ಆದ್ರೂ ಕೂಡ ಇಲ್ಲಿನೂ ನಮ್ಗೆ ತೃಪ್ತಿನೇ ಸಿಗ್ಲಿಲ್ಲ. ಸದಾಶಿವ ನಗರದ 3ನೇ ಮುಖ್ಯ ರಸ್ತೆಯಲ್ಲಿ ನಾವು ವಾಸವಿದ್ವಿ. ಗರೀಬ್ ಸಾಬ್ ಕುಟುಂಬವನ್ನ ಹಿಂಸಿಸುತ್ತಿದ್ದ ಮನೆಯ ಕೆಳಗಿನವರು, ಅಂದ್ರೆ ಈ ಗರೀಬ್ ಸಾಬ್ ಅವರು ಬಾಡಿಗೆ ಇದ್ರು, ಇವರ ಮನೆಯ ಕೆಳಗಡೆ ಇದ್ದಂತವರು ಬಹಳ ಕಿರುಕುಳನ್ನ ಕೊಡ್ತಾ ಇದ್ರಂತೆ. ನಮ್ಮ ಸಾವಿಗೆ ನಮ್ಮ ಮನೆಯ ಕೆಳಗಡೆ ಇರುವವರು ಮನೆಯ 5 ಜನರೇ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಹೀಗೆ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ಸಾವಿನ ಹಾದಿ ಹಿಡಿದಿದ್ದಾರೆ. ಬಹಳ ಹೃದ್ರ ವಿಧಾಯಕ ಇದು ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೇ ಕುಟುಂಬದಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಅಂತಂದ್ರೆ ಇದು ಬಹಳ ದುಃಖದ ಸಂಗತಿಯಾಗಿದೆ. ಇನ್ನು ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡ ನಂತರದಲ್ಲಿ ಗೃಹ ಸಚಿವರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಕುಟುಂಬ ಸಮೇತವಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ನಡೆದಿದೆ. ತುಮಕೂರಿನ ಸದಾಶಿವ ನಗರದಲ್ಲಿ ನಿನ್ನೆ ತಡರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಮೃತದೇಹವನ್ನ ನೋಡಿದಾಗ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಕುಟುಂಬದವರು ಯಾರು ಬೇರೆಯವರು ಇಲ್ಲ, ತಂದೆ ತಾಯಿ ಸಹೋದರರು ಇದ್ರು. ಇನ್ನು ಡೆತ್ ನೋಟ್ ನಲ್ಲಿ ಹೆಸರನ್ನ ಬರೆದಿಟ್ಟವರನ್ನ ವಶಕ್ಕೆ ಪಡೆಯಲಾಗಿದೆ. ಈ ವಿಷಯವನ್ನ ಮುಖ್ಯಮಂತ್ರಿ ಅವರಿಗೆ ತಿಳಿಸಿ ಆದೇಶದಂತೆ ಪರಿಹಾರ ನೀಡ್ತೀನಿ. ಇನ್ನು ಅಮಾಯಕರಿಗೆ ಸಾಲ ಕೊಟ್ಟು ಬಡ್ಡಿ ಪಡೆಯುತ್ತಿದ್ದುದು ಕೂಡ ಜಾಸ್ತಿ ಆಗಿದೆ, ಮೀಟರ್ ಬಡ್ಡಿ ಮಾಡ್ತಾರೆ. ಇಂತಹ ದಂಧೆಗಳ ವಿರುದ್ಧವಾಗಿ ಕ್ರಮವನ್ನ ಸೂಚಿಸ್ತೀವಿ. ಇನ್ ಮುಂದೆ ಆದ್ರೂ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು, ಇದನ್ನ ತಡೆಯುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತೀವಿ ಅಂತ
ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಇನ್ನು ತನಿಖೆಯ ನಂತರದಲ್ಲಿ ಈ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದು ಕೂಡ ತಿಳಿದು ಬರಬೇಕಿದೆ. ಗರೀಬ್ ಸಾಬ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದ 5 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಆತ್ಮಹತ್ಯೆಯ ಹಿಂದೆ ಬಡ್ಡಿ ವ್ಯವಹಾರ ಇದೆ, ಜನರು ಕೂಡ ಮಾತಾಡ್ತಾ ಇದ್ರು. ಈ ವಿಷಯವನ್ನ ಗಂಭೀರವಾಗಿ ಕೈಗೆತ್ತಿಕೊಳ್ತೀವಿ, ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸ್ಥಳದಲ್ಲೇ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು 5 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ. ಈ ದೃಶ್ಯವನ್ನ ಕಂಡಂತಹ ಸಚಿವರು ಬಹಳ ದುಃಖಿತರಾಗಿದ್ರು. ಈ ಸಂದರ್ಭದಲ್ಲಿ ಹೃದಯ ವಿದ್ರಾವಕ ಘಟನೆ ಇದು, ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಮಕ್ಕಳ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಕಿರುಕುಳ ಆಗಿಲ್ಲ ಅನ್ನೋದು ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಆಗಿದೆ. ಇನ್ನು ಊರಲ್ಲಿ ಇದ್ರು ಕೂಡ ಅಲ್ಲಿ ಅವ್ರಿಗೆ ನೆಮ್ಮದಿ ಇರಲಿಲ್ಲ. ಇಲ್ಲಿ ತುಮಕೂರಿಗೆ ಬಂದು ಮಕ್ಕಳು ಸರಿಯಾಗಿ ಓದ್ಲಿ, ಇನ್ನು ನಮ್ಮ ಸಂಸಾರ ಕೂಡ ಸರಿಯಾಗಿ ನಡೆಯುತ್ತೆ ಅಂತ ಎಲ್ಲೋ ಒಂದ್ ಕಡೆಗೆ ಕನಸನ್ನ ಇಟ್ಕೊಂಡಿದ್ರು ಗರೀಬ್ ಸಾಬ್. ಆದ್ರೆ ಎಲ್ಲಿದ್ರು ಕೂಡ ನಮ್ಗೆ ಕಿರುಕುಳ ಮಾತ್ರ ತಪ್ಪಿದ್ದಲ್ಲ, ನಮ್ಮ ಜೀವನಕ್ಕೆ ತೃಪ್ತಿಯೇ ನಮಗೆ ಸಿಗ್ಲಿಲ್ಲ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಡೆತ್ ನೋಟ್ ನಲ್ಲಿ ಕೂಡ ಬರೆದಿದ್ದಾರೆ. ಅವ್ರಿಗೆ ಏನೆಲ್ಲಾ ತೊಂದರೆ ಆಗಿತ್ತು, ಯಾರಿಂದ ಆಗಿತ್ತು ತೊಂದರೆ, ಪ್ರತಿಯೊಂದು ವಿವರವಾಗಿನೂ ಕೂಡ ಆ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಇನ್ನು ಗೃಹ ಸಚಿವರು ಭೇಟಿಯಾದ ನಂತರದಲ್ಲಿ ತನಿಖೆ ಕೈಗೊಳ್ತಾರೆ. ಇದಕ್ಕೆ ನಿಖರವಾದಂತಹ ಮಾಹಿತಿ ಏನೆಲ್ಲಾ ಆಗಿದೆ, ಪ್ರತಿಯೊಂದು ಕೂಡ ಕಲೆ ಹಾಕುವಂತಹ ಕೆಲಸ ಈಗಾಗಲೇ ನಡೆದಿದೆ. ಮೀಟರ್ ಬಡ್ಡಿ ವ್ಯವಹಾರ ನಡೆಸುವವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಈಗಾಗಲೇ ಹೇಳಿದ್ದಾರೆ. ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತಹ ಸಂಗತಿ ಇದು, ಯಾಕಂದ್ರೆ ಬಡ ಕುಟುಂಬಗಳ ಮಧ್ಯದಲ್ಲಿ ಬಡ್ಡಿ ವ್ಯವಹಾರವನ್ನ ಮಾಡ್ತಾರಲ್ಲ ಅವರಿಗೆ ಅಲ್ಲಿ 1 ರೂಪಾಯಿ ಅಂದ್ರೆ 1 10 ರೂಪಾಯಿನ ಕೂಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಈ ದೃಶ್ಯವನ್ನ ನಾವು ನೋಡಿದಾಗ ನಮಗೆ ಅರಿವಾಗಬೇಕು. ಈ ಮೀಟರ್ ಬಡ್ಡಿ ದಂಧೆಗಳೆಲ್ಲವೂ ಕೂಡ ಬ್ರೇಕ್ ಹಾಕ್ಬೇಕು ಇದಕ್ಕೆ. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಮಂತ್, ಈಗ ಸಾಲಬಾಧೆ ಕಿರುಕುಳ ಆರೋಪದ ಅಡಿಯಲ್ಲಿ ಒಂದೇ ಕುಟುಂಬದಲ್ಲಿ 5 ಇಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ಏನು ಮಾಹಿತಿ ಕಲೆ ಹಾಕಿದ್ದಾರೆ? ಹೌದು ಸ್ಮಿತಾರೆ, ನಿನ್ನೆ ತುಮಕೂರಿನ ಸದಾಶಿವನಗರದಲ್ಲಿ ಸಾಲಗಾರರ ಬಾಧೆ ಮತ್ತು ಅಕ್ಕಪಕ್ಕದವರ ಕಿರುಕುಳದಿಂದ 5 ಶಿರಾ ತಾಲೂಕಿನ ಲೆಕ್ಕನಹಳ್ಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಆತ್ಮಹತ್ಯೆಗೆ ಮುನ್ನೆ ಅವರು ಒಂದು ವಿಡಿಯೋ ಮಾಡಿ ಗೃಹ ಸಚಿವರಿಗೆ ಒಂದು ಇದನ್ನ ಬರೆದಿದ್ದಾರೆ. ಈ ಮೀಟರ್ ದಂಧೆ, ಮೀಟರ್ ಬಡ್ಡಿ ಆಗ್ಬೋದು, ಸಾಲ ಬಾಧೆ ಇರ್ಬೋದು, ಇದರಿಂದ ಅವ್ರು ಬೇಸತ್ತಿದ್ದಾರೆ. ಇದು ಅವರ ಅಂತ್ಯ ಸಂಸ್ಕಾರವನ್ನು ಶಿರಾದಲ್ಲಿ ನಡೀತಾ ಇದೆ. ಗರೀಬ್ ಸಾಬ್ ಇದಾರಲ್ಲ, ಎಸ್ ಶ್ರೀಮಂತ್, ಈಗ ಗರೀಬ್ ಸಾಬ್ ಅವರ ಹೆಂಡತಿಯ ಅಣ್ಣ ಮತ್ತು ಅವರ ತಂಗಿಯಿಂದ ಏನಾದ್ರು ಕಿರುಕುಳ ಆಗ್ತಾ ಇತ್ತು ಅಂತ, ಏನ್ ವಿಷಯವಾಗಿ ಕಿರುಕುಳ ಅದು? ಅವರ ಅಕ್ಕಪಕ್ಕದಲ್ಲಿ ಅವರು ಸಾಲಕ್ಕಾಗಿ ಪಕ್ಕದ ಮನೆಯವರ ಹತ್ರ ಹಣ ಇಸ್ಕೊಂಡಿದ್ರಂತೆ. ಆ ಹಣದ ವಿಚಾರವಾಗಿ ಆತ ಸಾಯೋದಕ್ಕೂ ಮುಂಚೆ ಲೈವ್ ಅಲ್ಲಿ ವಿಡಿಯೋನೆ ಮಾಡಿದ್ದಾರೆ. ನನ್ನ ಹತ್ರ ತೊಟ್ಟಿ ತೊಳಸ್ತಾ ಇದ್ರು, ಇಲ್ಲದ ಕಿರುಕುಳ ನೀಡ್ತಾ ಇದ್ರು ಅಂತಂದು ಆತನೇ ವಿಡಿಯೋದಲ್ಲಿ ತನ್ನ ಇದನ್ನ ಲೈವ್ ಅಲ್ಲೇ ಹೇಳಿದ್ದಾನೆ. ಅದ್ರ ಜೊತೆಯಲ್ಲಿ ಡೆತ್ ನೋಟ್ ಸಮೇತ ಬರ್ದಿಟ್ಟಿದ್ದಾನೆ. ಎಷ್ಟು ವರ್ಷ ಇದ್ರು ಅಲ್ಲಿ ಶಿರಾದಲ್ಲಿ? ಶಿರಾದಲ್ಲಿ ಇವರು ಶಿರಾ ಪಕ್ಕ ಲೆಕ್ಕನಹಳ್ಳಿ ಉಳ್ಳಿಕುಂಟೆ ಹೋಬಳಿ ಲೆಕ್ಕನಹಳ್ಳಿಯಿಂದ ಸುಮಾರು 1.5 ವರ್ಷದ ತುಮಕೂರಿಗೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಇದಕ್ಕೋಸ್ಕರ ಹೋಗ್ತಾರೆ. ಅಲ್ಲಿ ತುಮಕೂರಿನಲ್ಲಿ ಒಂದು ಕಬಾಬ್ ಸೆಂಟರ್ ನಡೆಸ್ಕೊಂಡು ಇದ್ ಮಾಡ್ತಾ ಇರ್ತಾರೆ. ಜೀವನೋಪಾಯಕ್ಕೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆದಾಗ ಸ್ವಲ್ಪ ಸಾಲ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಎಸ್ಓಕೆ ಶ್ರೀಮಂತ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ನೆರೆ ಮನೆಯವರ ಕಿರುಕುಳಕ್ಕೆ ಬೇಸತ್ತಿದೆ, ಕುಟುಂಬ ಇಡೀ ಬೇಸತ್ತಿದೆ. ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಅವರು ವಿಡಿಯೋ ಕೂಡ ಮಾಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನವಾಗಿ. ನಮ್ಮ ಸಾವಿಗೆ ಯಾರೆಲ್ಲ ಕಾರಣ ಇದ್ದಾರೆ ಅವರೆಲ್ಲರಿಗೂ ಕೂಡ ಕಾನೂನು ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ನಾವು ಇದೇನು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಲ್ಲ, ನಮ್ಮ ಮನೆಯ ಕೆಳಗಡೆಯವರು ಇದಕ್ಕೆ ಕಾರಣ ಆಗಿರ್ತಾರೆ, ಬಹಳ ಕಿರುಕುಳ ಕೊಟ್ಟರು ಒಂದ್ ಕಡೆಯಿಂದ, ನಮ್ಮ ಮೇಲೆ ದೌರ್ಜನ್ಯನ್ನ ಮಾಡಿದ್ರು ಅಂತ ವಿವರವಾಗಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಇದೆಲ್ಲವನ್ನ ವೀಕ್ಷಣೆ ಮಾಡಿದಂತಹ ಗೃಹ ಸಚಿವರು ಕ್ರಮವನ್ನ ತೆಗೆದುಕೊಳ್ತೀವಿ, ಕಾನೂನು ರೀತಿಯಾಗಿ ಇದಕ್ಕೆ ಏನ್ ಕಾರಣ ಅನ್ನೋದು ಪ್ರತಿಯೊಂದು ಕೂಡ ತನಿಖೆಯನ್ನ ನಡೆಸಿ ಯಾರ ಮೇಲೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬೇಕು ಆ ಕೆಲಸವನ್ನ ಮಾಡೇ ಮಾಡ್ತೀವಿ, ಈ ವಿಷಯವಾಗಿ ಮುಖ್ಯಮಂತ್ರಿಯವರಿಗೂ ಕೂಡ ತಿಳಿಸ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 9:30 ಗಂಟೆಯಲ್ಲಿ
ಗರೀಬ್ ಸಾಬ್ ಅಂತಕ್ಕಂತ ವ್ಯಕ್ತಿ, ಅವರು ಶಿರಾ ತಾಲೂಕಿನಲ್ಲಿ ಶಿರಾ ತಾಲೂಕಿನಿಂದ ಬಂದಂಥವರು. ಇಲ್ಲಿ ತುಮಕೂರಿಗೆ ಬಂದು ಕಬಾಬ್ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ನಿನ್ನೆ ಇದ್ದಕ್ಕಿದ್ದಾಗೆ ಅವರ 3 ಜನ ಮಕ್ಕಳನ್ನ ಅವರು ಸ್ಟ್ರ್ಯಾಂಗಲ್ ಮಾಡಿ ತಾನು ಮತ್ತು ತಮ್ಮ ಶ್ರೀಮತಿ ಸುಮಯ್ಯ ಅಂತಕ್ಕಂಥವ್ರು ಇಬ್ರು ಕೂಡ ಮೀನು ಹಾಕೊಂಡು ಸತ್ತಿದ್ದಾರೆ. ಇದು ಬಹಳ ಬೇಸರ ತರೋದಷ್ಟೇ, ಬಹಳ ನೋವಿನ ಸಂಗತಿ. 3 ಜನ ಮಕ್ಕಳು, 14 ವರ್ಷದ ಮಗಳು ಹಾಜಿರಾ ಅಂತಕ್ಕಂಥವಳು, 2ನೇದು ಮಗ ಮೊಹಮ್ಮದ್ ಸುಬಾನ್ 11 ವರ್ಷ, ಮತ್ತು 3ನೇ ಮೊಹಮ್ಮದ್ ಮುನೀರ್ 9 ವರ್ಷ. ಇದಕ್ಕೂ ಕೂಡ ಇದು ನಮ್ಮೆಲ್ಲರಿಗೂ ಕೂಡ ಬಹಳ ನೋವನ್ನ ತರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ.